ನೀವೆಲ್ಲ ಮಾಡಿದ್ರೂ ನಿಮಗೆ ಯಾಕೆ ಈ ಮಸಲ್ ಗೇನಿಂಗ್ ಆಗ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗಬೇಕಾ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ ಎಲ್ಲರಿಗೂ, ಏಪೆಕ್ಸ್ ಭೂಷಣ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಸೊ ನಾನು ಈ ಮಸಲ್ ಗೇನಿಂಗ್ ಪ್ರಾಸೆಸ್ನ ಒಂದು ಟ್ರಯಾಂಗಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಟ್ರಯಾಂಗಲ್ನ ಒಂದು ಆ್ಯಂಗಲ್ ಅಥವಾ ಒಂದು ಲೈನ್ನ ತೆಗೆದ್ರೂ ಕೂಡ ಅದು ಟ್ರಯಾಂಗಲ್ ಆಗಿರಲ್ಲ, ಹಾಗೇನೇ ಇದು ಕೂಡ. ಸೊ ಈ ಮೂರು ಮೇನ್ ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ಕೂಡ ನಿಮಗೆ ಮಸಲ್ ಗೇನಿಂಗ್ ಆಗಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಬನ್ನಿ. ಹಾಗಾದರೆ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಈ ಮಸಲ್ ಗೇನಿಂಗ್ ಟ್ರಯಾಂಗಲ್ನ ಮೊದಲನೇ ಪಾಯಿಂಟ್ ಆದ್ರೆ ಟ್ರೈನಿಂಗ್ ಬಗ್ಗೆ ಮಾತಾಡ್ತೀನಿ. ಹಾಗಂದರೆ ವರ್ಕೌಟ್ ಅಂತ ನೀವಿನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಮಸಲ್ ಗೇನಿಂಗ್ಗೆ ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಹೇಗೆಂದರೆ ನೀವು ಯಾವಾಗ ವರ್ಕೌಟ್ ಮಾಡ್ತೀರಾ ನಿಮ್ಮ ಬಾಡಿಗೆ ಅನಿಸುತ್ತೆ ಇವರೇನೋ ಒತ್ತಡ ಆಗ್ತಾಯಿದ್ದಾರೆ ನಮ್ಮ ಮೇಲೆ. ಸೊ ಅದಕ್ಕೆ ಆಗ ಅವು ನಿಮ್ಮ ಮಸಲ್ಸ್ ಕೂಡ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ವರ್ಕೌಟ್ ಮಾಡೋದು ನಿಮ್ಮ ಮಸಲ್ ಗೇನಿಂಗ್ನ ಸ್ಟಾರ್ಟಿಂಗ್ ಸ್ಟೆಪ್ ಆಗಿರುತ್ತೆ. ನೀವು ಆಲ್ರೆಡಿ ವರ್ಕೌಟ್ ಮಾಡ್ತಾ ಇದ್ದು ಏನು ಮಸಲ್ ಗೇನಿಂಗ್ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದು ರೀಸನ್ ಇರ್ಬೋದು. ಏನಂದರೆ ನೀವು ತುಂಬ ಈಸಿಯಾಗಿ ವರ್ಕೌಟ್ ಮಾಡ್ತಾ ಇರ್ಬೋದು ಅಂತ. ಎಕ್ಸಾಂಪಲ್ಗೆ ಈಗ ನೀವು ಮೊದಲನೇ ವಾರ ಏನು ವರ್ಕೌಟ್ ಮಾಡ್ತಿದ್ದೀರಾ ಅದನ್ನೇ ನಾಲ್ಕನೇ ವಾರ ಅಂದರೆ ಸೇಮ್ ವೆಯ್ಟು ಸೇಮ್ ರೆಪ್ಸ್ ಹೊಡೆದ್ರೆ ಅದು ವರ್ಕ್ ಆಗೋದಿಲ್ಲ. ಯಾಕಂತಂದರೆ ನೀವು ಸ್ಟ್ರಾಂಗರ್ ಆಗಿರ್ತೀರಾ. ಮತ್ತು ಎಷ್ಟೋ ಜನ ನಾನು ಹೇಳಿರ್ತೀನಿ ಯೂಶ್ವಲಿ 10 ರಿಂದ 12 ರೆಪ್ಸ್ ಹೊಡೆದ್ರೆ ಬೆಸ್ಟು ಮಸಲ್ ಗೇನಿಂಗ್ ಅಂತ. ಹಾಗಂತ ಹೇಳ್ಬಿಟ್ಟು 2 kg ಎತ್ಕೊಂಬಿಟ್ಟು 10 ರೆಪ್ಸ್ ಹೊಡೆಸ್ಬಿಟ್ರೆ ಏನೂ ಬರೋದಿಲ್ಲ. ನೀವು ವೆಯ್ಟ್ ಎಷ್ಟು ಎತ್ಕೊಬೇಕು ಅಂತಂದರೆ 10 ರೆಪ್ ಆಗಬೇಕು ನಿಮ್ಮ ಕೈಯಿಂದ. ಆವಾಗ ಮಾತ್ರ ಮಸಲ್ ಗೇನಿಂಗ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಮಸಲ್ ಗೇನಿಂಗ್ ಟ್ರಯಾಂಗಲ್ನ ಸೆಕೆಂಡ್ ಪಾಯಿಂಟ್ ಆದ ನ್ಯೂಟ್ರಿಷನ್ ಬಗ್ಗೆ ಇವಾಗ ಮಾತಾಡ್ತೀನಿ. ಸೊ ಈ ನ್ಯೂಟ್ರಿಷನ್ ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಹತ್ರ ನೀವು ಗಾಡಿ ಇದ್ದರೆ ಅದಕ್ಕೆ ಹೇಗೆ ಫ್ಯೂಲ್ ಆಗ್ತಿರೋ ಅದು ಕೂಡ ಹೀಗೇನೆ ಅಷ್ಟೇ. ಸೊ ನೀವು ಒಳ್ಳೆ ಫ್ಯೂಲ್ ನಿಮ್ಮ ಬಾಡಿಗೆ ಕೊಟ್ಟರೆ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ. ನೀವು ಈ ರೋಡಲ್ಲಿ ಸಿಕ್ಕೋ ಜಂಕ್ ಫುಡ್ಡು ಅದು ಇದೆಲ್ಲ ತಿಂದರೆ ಅದೇ ಥರನೇ ನಿಮ್ಮ ಬಾಡಿ ಕೂಡ ಡೆವಲಪ್ ಆಗುತ್ತೆ. ಸೊ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಾನು ಮನೆ ಊಟನೇ ತಿನ್ನೋದು, ಹೊರಗಡೆ ಊಟ ತಿನ್ನೋದೇ ಇಲ್ಲ, ಆದರೆ ಕೂಡ ಬಾಡಿ ಡೆವಲಪ್ ಆಗ್ತಾಯಿಲ್ಲ ಅಂತ. ಯೂಶ್ವಲಿ ಇದೇನಾಗಿರುತ್ತೆ ಅಂದರೆ ಪ್ರೋಟೀನ್ ಡಿಫಿಷಿಯನ್ಸಿ ಆಗಿರುತ್ತೆ. ಸೊ ನಿಮ್ಮ ಮಸಲ್ಸ್ ಬಂದ್ಬಿಟ್ಟು ವಾಟರು ಮತ್ತು ಅಮಿನೋ ಆ್ಯಸಿಡ್ಸ್ ಇದ್ದಾಗಿರುತ್ತೆ. ಅಮಿನೋ ಆ್ಯಸಿಡ್ಸ್ ಅಂದರೆ ಏನಿಲ್ಲ, ಸಿಂಪಲ್ ಆಗಿರ್ಬೇಕಂದ್ರೆ ಪ್ರೋಟೀನ್ ಅಷ್ಟೇ. ಸೊ ನೀವು ಯಾವಾಗ ಪ್ರೋಟೀನ್ನ ಚೆನ್ನಾಗಿ ಫೀಡ್ ಮಾಡ್ತೀರಾ ನಿಮ್ಮ ಬಾಡಿಗೆ, ಆಗ ನೀವೇನು ವರ್ಕೌಟ್ ಮಾಡಿ ಡ್ಯಾಮೇಜ್ ಮಾಡಿರ್ತೀರಾ ಮಸಲ್ಸು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂದರೆ ಸ್ಟ್ರಾಂಗರ್ ಆಗುತ್ತೆ ಮತ್ತು ದೊಡ್ಡದಾಗಿ ಕೂಡ ಆಗುತ್ತೆ ಆಕಾರದಲ್ಲಿ. ಸೊ ನೀವು ಎಷ್ಟು ಪ್ರೋಟೀನ್ ತಿನ್ನಬೇಕು ಅಂತಂದರೆ 1 kg 2 ಗ್ರಾಮ್ ಪ್ರೋಟೀನು ಅಂತಂದರೆ ಇವಾಗ ನಾನು 75 kg ಇದ್ದೀನಿ ಅಂದರೆ 150 ಗ್ರಾಮ್ ಪ್ರೋಟೀನ್ ತಿಂದಾಗ ಮಸಲ್ ಗೇನಿಂಗ್ ಪೊಟೆನ್ಷಿಯಲು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ಈ ಮಸಲ್ ಗೇನಿಂಗ್ ಟ್ರಯಾಂಗಲ್ನ ಮೂರನೇ ಪಾಯಿಂಟ್ ಆದ ರೆಸ್ಟ್ ಬಗ್ಗೆ ಈಗ ಮಾತಾಡ್ತೀನಿ. ಸೊ ನೀವು ವರ್ಕೌಟ್ ಮಾಡಿ ಏನು ಮಸಲ್ನ ಡ್ಯಾಮೇಜ್ ಮಾಡಿರ್ತೀರಾ ಮತ್ತು ದಿನಪೂರ್ತಿ ಏನು ನ್ಯೂಟ್ರಿಷನ್ ತಿಂದಿರ್ತೀರಾ ಇದು ಇನ್ಸ್ಟೆಂಟಾಗಿ ನಿಮ್ಮ ಮಸಲ್ಸ್ನ ದೊಡ್ಡದು ಮಾಡೋದಿಲ್ಲ. ನೀವು ಮಲಗಿರುವಾಗ ಅಂತಂದರೆ ರೆಸ್ಟ್ ಮಾಡ್ತಾ ಇರುವಾಗ ನಿಮ್ಮ ಬಾಡಿ ಅನಬಾಲಿಕ್ ಸ್ಟೇಟ್ಗೆ ಹೋಗುತ್ತೆ. ಅಂತಂದರೆ ಮಸಲ್ನ ರಿಪೇರ್ ಮಾಡೋ ಸ್ಟೇಟ್ಗೆ ಹೋಗುತ್ತೆ. ಸೊ ನೀವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ನಿಮ್ಮ ಮಸಲ್ಸು ಕರೆಕ್ಟಾಗಿ ರಿಪೇರ್ ಆಗೋದಿಲ್ಲ ಮತ್ತು ಇನ್ನೂ ಆ್ಯಕ್ಚುಲಿ ಚಿಕ್ಕದಾಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಎಷ್ಟು ನಿದ್ದೆ ಮಾಡಬೇಕಂದ್ರೆ ಅಟ್ಲೀಸ್ಟ್ 6 ಅವರಿಂದ 8 ಅವರ್ವರೆಗೂ ನಿದ್ದೆ ಮಾಡಬೇಕು. ಸೊ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪಕ್ಕದ ಇರೋ ಬೆಲ್ಲೈಕನ್ ಕೂಡ ಒತ್ತಿ. ಕೊನೆಯದಾಗಿ ಲಿವ್ ಟು ಲರ್ನ್, ಲರ್ನ್ ಟು ಲಿವ್. ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ಜೀವನ ಮಾಡೋದನ್ನು ಕಲಿತೀರಾ ಅಂತ. ಮುಂದಿನ ವಿಡಿಯೋಲಿ ಸಿಕ್ಕಣ. ಅಲ್ಲಿವರೆಗೂ